ಬಹಳ ವಿಶೇಷವಾದಂತ ವಿಚಾರ. ನಮ್ಮ ಚಂದ್ರಶೇಖರ ಮೂರ್ತಿ ಎಂಪಿ ಇದ್ರು, ಅವ್ರ ಕೈಲಿ ಪಾಸ್ ತಗೊಂಡ್ರು. 21ನೇ ವರ್ಷದಿಂದ 18ನೇ ವರ್ಷದಿಂದ ಇಳಿಸುವಂತ ಸಂದರ್ಭ. ಇವತ್ತು ಯಾರಾದ್ರೂ ಬಿಜೆಪಿಯವ್ರು ಮಾತಾಡ್ತಾ ಇದ್ದಾರೆ, ಜನತಾದಳ ಮಾತಾಡ್ತಾ ಇದ್ದಾರೆ, ಅವತ್ತು ಇಬ್ರು ಇದ್ದಿದ್ದು ಅದ್ವಾನಿ ಅವರು ಮತ್ತು ನಮ್ಮ ವಾಜಪೇಯಿ ಸಾಹೇಬರು ಇದ್ದಿದ್ದು. ಅವತ್ತು ನಮ್ದು ದೊಡ್ಡ ಮೆಜಾರಿಟಿ ಇತ್ತು. ಏನೆಲ್ಲರೂ ಆಡ ಹುಡುಗರುಗಳಿಗೆಲ್ಲ ನೀವು ಓಟ್ ಕೊಡ್ತಾ ಇದ್ರಾ, ಆಡ ಹುಡುಗರಿಗೆಲ್ಲ ಓಟ್ ಕೊಡ್ತಾ ಇದೀರ ಅಂತ ಏನೆಲ್ಲ ವಿರೋಧ ಪಾರ್ಟಿಯವರೆಲ್ಲ ಟೀಕೆ ಮಾಡ್ತಾ ಇದ್ರು. ನಾನು ನಮ್ಮ ರೇವಣ್ಣ ಇನ್ನೊಂದಿಬ್ಬರೆಲ್ಲ ಸೇರಿ ಪಾಸ್ ತಗೊಂಡು ನಾವು ಓದೋ ಆವತ್ತಿನ ಕಾಲದಲ್ಲಿ ಪಾರ್ಲಿಮೆಂಟ್ಗೆ ಆ ಡಿಬೇಟ್ ಟ್ರಿಪ್ಲಿ ನಾವೆಲ್ಲ ಯೂತ್ ಕಾಂಗ್ರೆಸ್ ಇಂದ ಬಂದವರಲ್ವಾ, ಹೋಗಿ ಏನಾಗ್ತದೆ ಏನು ಎತ್ತ ಅಂತೇಳಿ ನಮ್ಗೆಲ್ಲ ಒಂದು ಬಹಳ ಕುತೂಹಲ. ಅವತ್ತಿನ ಭಾಷಣ ಇವತ್ತು ಡಾಕ್ಯುಮೆಂಟ್ ಅಲ್ಲಿ ಇದೆ, ನೀವೆಲ್ಲ ತೆಗೆದು ನೋಡ್ಬೇಕು. ನೀವೆಲ್ಲ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೋಡಿ ನಾನು ಈ ದೇಶದ ಕಾಯ್ಲಿಕ್ಕೆ 14 ವರ್ಷಕ್ಕೆ SSC ಪಾಸ್ ಮಾಡಿದವ್ರಿಗೆ ನಾವು ಮಿಲಿಟರಿಲಿ ಕೆಲಸ ತಗೊಳ್ತೀವಿ, ಮಿಲಿಟರಿಲಿ ಕೆಲಸ ತೆಗೆದುಕೊಂಡು ನಾವು ಅವ್ರಿಗೆ ಬಂದೂಕ ಕೊಟ್ಬಿಟ್ಟು ಈ ದೇಶವನ್ನ ಕಾಯಿ ಅಂತೇಳಿ ಗಡಿಲಿ ಬಂದೂಕ ಕೊಟ್ಬಿಟ್ಟು ನಾವು ಅವ್ರನ್ನ ನಿಲ್ಲಿಸ್ತೀವಿ, ನೀನ್ ಕಾಯಪ್ಪ ಅಂತೇಳಿ ಮಿಲಿಟರಿಲಿ ಕೆಲಸ ತಗೊಂಡು ಏರ್ಫೋರ್ಸ್ ಇರ್ಬೋದು, ಇಂಡಿಯನ್ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, 16 ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಡೆಮ್, ವಿ ಆರ್ ಗೋಯಿಂಗ್ ಟು ಟ್ರೈನ್ ಡೆಮ್, ಯು ಜಸ್ಟ್ ನಮ್ಮ ಕಂಟ್ರಿನ ರಕ್ಷಣೆ ಮಾಡುವಂತ ಕೊಡ್ತೀವಿ. ಆ ಕಂಟ್ರಿನ ರಕ್ಷಣೆ ಮಾಡಂತವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ MLA ಆಯ್ಕೆ ಮಾಡಬೇಡ, ಒಬ್ಬ MP ಆಯ್ಕೆ ಮಾಡಬೇಡ, ಒಬ್ಬ ಪಂಚಾಯತ್ ಮೆಂಬರ್ ಆಯ್ಕೆ ಮಾಡಬೇಡ, ಅವ್ರ ಮೇಲೆ ನಂಬಿಕೆ ಇಲ್ಲಾದ್ರಂಗೆ. ಐ ಬಿಲೀವ್ ಇನ್ ದಿ ಯೂತ್ ಆಫ್ ದಿಸ್ ಕಂಟ್ರಿ, ಐ ಬಿಲೀವ್. ಅದಕ್ಕೋಸ್ಕರ ನಾನು ಈ 21 ವರ್ಷದಿಂದ 18 ವರ್ಷಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಅವರ ಕೊನೆಯ ಮಾತು. ಅಂತ ಒಬ್ಬ ದೊಡ್ಡ ನಾಯಕನನ್ನ ಇವತ್ತು ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆಗೋಸ್ಕರ ಗಾಂಧಿ ಕುಟುಂಬ ಮಾಡಿದಂತ ತ್ಯಾಗ ಇದೆಯಲ್ಲ, ಇಂದಿರಾ ಗಾಂಧಿಯವರ ಪ್ರಾಣ, ರಾಜೀವ್ ಗಾಂಧಿಯವರ ಪ್ರಾಣ ಮತ್ತು ಸೋನಿಯಾ ಗಾಂಧಿಯವರ ಅಧಿಕಾರದ ತ್ಯಾಗ ಇದೆಯಲ್ಲ, ಇನ್ಯಾರು ಕೂಡ ಈ ರಾಷ್ಟ್ರದ ಅಲ್ಲ ಅಂತಾರಾಷ್ಟ್ರದ ಇತಿಹಾಸದಲ್ಲಿ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಶಕ್ತಿ. ಇದಕ್ಕೆ ಅವರು ಕಾರ್ಯಕರ್ತರಿಗೆ ತೋರಿಸಂತ ಪ್ರೀತಿ, ಅಭಿಮಾನ, ತ್ಯಾಗ, ಇದಕ್ಕೆ ನಾವೆಲ್ಲ ಮೆರಕಾಗ್ಬಿಟ್ಟಿದ್ದೀನಿ.